ಸಂಭ್ರಮ 2019ಕ್ಕೆ ಸ್ವಾಗತ. ನಾನು ಶ್ರುತಿ. ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಪಾಕಿಸ್ತಾನಕ್ಕೆ ಓಟ್ ಹಾಕ್ತಂತೆ, ಬಿಜೆಪಿಗೆ ಓಟ್ ಹಾಕಿದ್ರೆ ಭಾರತಕ್ಕೆ ಓಟ್ ಹಾಕಿದಂತೆ ಎಂದು ಬಿಜೆಪಿಯ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿದ್ದಾರೆ. ಪಾಕಿಸ್ತಾನದ ಮೇಲೆ ಪ್ರೀತಿ ಇದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಎಂದು ಸಂಜಯ್ ಪಾಟೀಲ್ ಚಿಕ್ಕೋಡಿಯಲ್ಲಿ ಹೇಳಿದ್ದಾರೆ. ಅದೇನ್ ಹೇಳಿದಾರಂತ ನೀವೇ ನೋಡಿ. ಇಷ್ಟು ಜನರು ಬಂದಾಗ ಈ ಸಭೆ ನೋಡಿದಾಗ ನನಗೆ ಅನಿಸ್ತಿದ್ದು ಇವತ್ತೇನು ಹುಕ್ಕೇರಿ ಸಾಹೇಬರು ಮರುಸ್ಕೊಳಂಗಿಲ್ಲ. ಆದ್ರೆ ನಿಮಗ್ ವಿನಂತಿ ಇಷ್ಟ ಮಾಡಲಿದೆ, ಈ ಕಾರ್ಯಕ್ರಮ ಬರೀ ಸಭೆ ಭಾಷಣ ಅಲ್ಲ. 23 ಏಪ್ರಿಲ್ ಕರ್ನಾಟಕದಲ್ಲಿ ಚುನಾವಣೆ ಆಗ್ತಾ ಇದಾವ, ನಾವು ಎಲ್ಲರೂ ಕೂಡಿ ಓಟ್ ಹಾಕೋದಿದೆ. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ 23 ಮೇ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ನಾವು ನೀವು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಓಟ್ ಹಾಕೋದಿದೆ. ಮತ್ ಯಾರು ಪಾಕಿಸ್ತಾನದಲ್ಲಿ ಪ್ರೀತಿ ಇದ್ರ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ರೆ. ನನ್ನ ಅಪ್ಪನ ಏನು ಕಾಂಗ್ರೆಸ್ಗೆ ಓಟ್ ಅಂದ್ರೆ ಪಾಕಿಸ್ತಾನ ಓಟ, ಮತ್ ನರೇಂದ್ರ ಮೋದಿಗೆ ಓಟ್ ಅಂದ್ರೆ ಭಾರತ ಓಟ. ಇದೆ ಈ ನೆನಪು ನಾವು ಇಡಬೇಕಾಗ್ತದೆ. ಮತ್ ಇದು ಮಾಡ್ತ್ರ ನಾವು ವಿಚಾರ ಮಾಡ್ಬೇಕು. ಕನ್ನಡ ಹೋಗಿ ಬರೀ ಪೌಡರ್ ಹಚ್ಕೊಂಡ ಸ್ವಲ್ಪ ಕಂಗ ತಿರ್ಸುವಂತ ಕನ್ನಡಿ ಅಷ್ಟು ನೋಡಬಾರ್ದು. ಈ ಕನ್ನಡಿಯಾಗ ನೋಡಿ ಸ್ವಂತ ಪ್ರಶ್ನೆ ಮಾಡಬೇಕು. ನಾವು ನಿಜವಾಗ ದೇಶಭಕ್ತಿ ಮಾಡ್ತೀವಿ, ನಾವು ನಿಜವಾಗ ಈ ನಾಡಿನಲ್ಲಿ ಊಟ ಮಾಡ್ತೀವಿ, ತಿಂತೀವಿ, ಇಲ್ಲೇ ಬಾಳ್ತಾ ಇದೀವಿ. ಈ ದೇಶ ಬಗ್ಗೆ ನಮ್ದು ಏನಾದ್ರೆ ಕರ್ತವ್ಯ ಇದೆ, ಆ ಕರ್ತವ್ಯ ಪಾಲನೆ ಮಾಡ್ಬೇಕಂದ್ರೆ ನಿಜವಾದ ದೇಶಭಕ್ತಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆಲಸ ಮಾಡ್ತಾ ಇದ್ದಾನೆ. ಭಾರತೀಯ ಜನತಾ ಪಾರ್ಟಿ ನೋಡ್ತಕ್ಕಂತ ಜವಾಬ್ದಾರಿ ನಮ್ಮದ ನಿಮ್ದ ಇದೆ. ಈಗ ಸದ್ಯ ಕ್ರಿಕೆಟ್ ಮ್ಯಾಚ್ ನಡೀತಾ ಇದಾವ ಟಿವಿ ಮೇಲೆ, ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್. ನಮ್ದು ವರ್ಲ್ಡ್ ಕಪ್ ಬಂದ್ರೆ ಭಾರತ ಪಾಕಿಸ್ತಾನ, ಭಾರತ ಆಸ್ಟ್ರೇಲಿಯಾ, ಭಾರತ ನ್ಯೂಜಿಲೆಂಡ್ ಮ್ಯಾಚ್ಗಳು ನಡೀತಿರ್ತಾವ, ನಾವು ನೋಡ್ತಾ ಇರ್ತೇವಿ. ಎಲ್ಲರೂ ಆಟ ಆಡುವಾಗ ಭಾರತ ಗೆಲ್ಬೇಕಂತ ನಮ್ದು ಇಚ್ಛೆ. ಮತ್ತೆ ಅವರ ಆಟಗಾರರು ಕೂಡ ಭಾರತ ಸಲಾಗ ಆಡ್ತಾ ಇರ್ತಾರೆ. ಈಗ ಐ ಪಿ ಎಲ್ ದಾಗ ಏನಾಗಿದೆ ಗೊತ್ತಿದ್ದೇನೆ? ಬೆಂಗಳೂರು ಚಾಲೆಂಜರ್ಸ್, ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಅತ್ರಾಗ ಆಡೋರು ಎಲ್ಲರೂ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಹೊರಗಿನ ಬಂದು ಆಟ ಆಡ್ಕದವು. 20 ಓವರ್ 20 ನಿಮಿಷ ಆಟ ಅಂತ ಆಡ್ತಾ ಇಲ್ಲ, ಮನೋರಂಜನ ಅಂತ ಆಡ್ತಾ ಇದಾರ. ಒಂದು ಚೌಕಾರ ಹೊಡ್ರೆ ಸಿಕ್ಸರ್ ಹೊಡ್ರೆ ಹೆಂಗಸು ಕುಣಿತಿರ್ತಾರೋ ಅದನ್ನ ನೋಡಕ್ ಕೆಲವು ಮಂದಿ ಹೋಗ್ತಾ ಇದ್ದಾರೆ. ಐ ಪಿ ಎಲ್ ಆ ಥರ ಆಗಿತ್ತು, ಅತ್ರಾಗ ಆಟಿಲ್ಲ, ಮನೋರಂಜನ ಆಗೈತೆ. ಹಂಗ ಈಗಿದ್ದ ಸದ್ಯಕ್ಕಿಂದ ನಮ್ಮ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಗಠಬಂಧನ ಅಂದ್ರೆ KPL ಕುರ್ಚಿ ಗಠಬಂಧನ ಆಗಿತ್ತು. KPL ಕುರ್ಚಿ ಪ್ರೀಮಿಯರ್ ಲೀಗ್ ಆ ಥರ ಆಗಿತ್ತು. ಯಾರು ಯಾಕೆ ಆಡಾಕದರು ಅಲ್ಲಿ ನಮ್ ಕುಮಾರಸ್ವಾಮಿ ನಿಖಿಲ್ ಎಲ್ಲಪ್ಪ ಅಂತ ಕಾಂಗ್ರೆಸ್ದವ್ರು ಅಂತ ನಮ್ಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಸದ್ಯಕ್ಕೆ ಇದು ಮಹಾಗಠಬಂಧನ ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ ವಿಚಾರ ಮಾಡಾಕದ್ರ. ಒಬ್ಬ ಗುಲಾಮ್ ನಬಿ ಆಜಾದ್ ಕಾಂಗ್ರೆಸ್ ಸೀನಿಯರ್ ಲೀಡರ್ ಹೇಳ್ತಾ ಇದ್ರು ನಮ್ಮ ಪ್ರಿಯಾಂಕಾ ಗಾಂಧಿ ಬಂದಿದ್ದಳು, ಪ್ರಿಯಾಂಕಾ ಗಾಂಧಿ ನಮ್ಮ ಟ್ರಂಪ್ ಕಾರ್ಡ್ ಅಂತ. ನಾ ಕೇಳಿ ಇಲ್ಲಿವರೆಗೆ ಯಾವ್ದು ಕಾರ್ಡ್ಲಿ ಆಡಾಕತ್ತೀರಿ ನೀವು? ಇದು ಟ್ರಂಪ್ ಕಾರ್ಡ್ ಇತ್ತಂದ್ರೆ ರಾಹುಲ್ ಗಾಂಧಿ ಎಂತ ಕಾರ್ಡ? ನಾನು ಮಾತಾಡಕ್ ಹೋಗಂಗಿಲ್ಲ, ನೀವು ತಿಳ್ಕೊರಿ ಎಂತ ಕಾರ್ಡ್. ಕಾಂಗ್ರೆಸ್ ಅಲ್ಲಿ ಮತ್ತ ಪ್ರಿಯಾಂಕಾ ಗಾಂಧಿ ಕಿಚ್ಚಾಗೋದಾಗಲ್ಲ, ಇಂದಿರಾ ಗಾಂಧಿ ದಿಸ್ತೆ ಮಿಸ್ ಆಗಿತ್ತ ತುಂಬಾ. ಪ್ರಿಯಾಂಕಾ ಮಧ್ಯೆ ಇಂದಿರಾ ದಿಸ್ತ ಸರ್, ತನ್ನ ಮಾತೆ ನರೇಂದ್ರ ಮೋದಿ ಮದುವೆ ಮಾಡ ಛತ್ರಪತಿ ಶಿವಾಜಿ ಮಹಾರಾಜ್ ಶಿವಾಜಿ ರಾಜ ಬಾಜೆ ಇಂದಿರಾ ಗಾಂಧಿ ನಕೋ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಲಾಡಿ ಹೋಗಿ ತಸ್ಲಿ ಮಹಿಳಾ ಅಧ್ಯಕ್ಷ ಶಿವರಾಜ್ ವಿಚಾರ ತುಂಬಾ ನರೇಂದ್ರ ಮೋದಿ ಸರ್. ಅದು ಕಾಂಗ್ರೆಸ್ ಅವ್ರನ್ನ ಕೇಸ್ ಆಗ್ತಾವ ತುಮಿ ಚಲೋ ಆಗೋದ್ರಕ್ಕೂ. ಒಂದು ಪಂತಪ್ರಧಾನ ರಾಹುಲ್ ಗಾಂಧಿ ಇಲ್ಲ ಮಮತಾ ನಕೋಮಂತೀಯ, ಮಮತಾ ಅಲ್ಲ ಮಾಯಾವತಿ ನಕೋಮಂತೀಯ, ಮಾಯಾವತಿ ಇಲ್ಲ ಅಖಿಲೇಶ್ ನಕೋಮಂತ ಹೆಂಚು ನಕೋ ನಕೋ ಆತ ಗಪ್ಪು ಬಗ್ಗೋ ಬಗ್ಗೋಮನು ಮನಸ್ಸಿ ಸಾಲಾಗಿ ಪಾಲಿಯಲ್ಲ ಅಂಶ ಅನಿ. ಇವಾಗ ಮಹಾರಾಷ್ಟ್ರದ ಶರದ್ ಪವಾರ್ ಲಾಂಗಲ್ಲಿ ಬಸ್ಲೇತ್, ಇಕಡೆ ಅಂಶ ದೇವೇಗೌಡಜಿ ಬಸ್ಲೇತ್, ದೋಗಾಂಚ ಗಾಡಿತ ಪೆಟ್ರೋಲ್ ಸಂಪ್ಲೈ ತರಿಬಿ ಹೆಲ್ಮೆಟ್ ಗಾಲ್ಕು ಬಸ್ಲೇತ್ ನೀಕ್ರೆ ಗಾಂಧಿ ಬಂಗ್ಲೋಕಾರ್ ಸೋನಿಯಾ ಇವ್ರು ಬ್ಯಾರೆ ಬ್ಯಾರೆ ಯಾಕೆ ನಿಂತಾರ ನನಗೆ ಗೊತ್ತಿಲ್ಲ. ತಾಯಿ ಮಗ ಪ್ರೀತಿನೇ ಇಲ್ಲ ದೇಶ ಮೇಲೆ. ಏನು ಪ್ರೀತಿ ಮಾಡೋರು ನೀ? ತಾಯಿ ಪ್ರೀತಿ ಮಾಡುವಂತ ಸ್ವಭಾವ ಈ ರಾಹುಲ್ ಗಾಂಧಿ ಕಡೆ ಇಲ್ಲ, ತಾಯಿ ಕಡೆ ಇರ್ಬೇಕಂತ ಇವ್ನು ಭಾವನೆ ಇಲ್ಲ. ಇವ್ ದೇಶನಾಗ ಏನು ಇರಲ್ಲ, 6 ತಿಂಗಳು ಗಾಯ ಬೀಳ್ತಾ ಹುಡುಕ್ಯಾಡ್ಕೊಂಡು ಮನುಷ್ಯ ಇರ್ಬೇಕು.